ನಮಸ್ಕಾರ, ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ ಕೆ ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು ಕೋಡಿಹಳ್ಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ದ್ವಿತೀಯ ಬಿ ಎ ತೃತೀಯ ಸೆಮಿಸ್ಟರ್ನ ಗ್ರೇಷಮ್ನ ನಿಯಮ ಈ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಗ್ರೇಷಮ್ನ ನಿಯಮ ಎಂದರೆ ಏನು, ಯಾಕೆ ಈ ಒಂದು ಹೆಸರು ಬಂದಿದೆ ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲೋಣ. ಇನ್ ಟುಡೇಸ್ ಕ್ಲಾಸ್ ವಿ ಶಾಲ್ ನೋ ಅಬೌಟ್ ಗ್ರೇಷಮ್ಸ್ ಲಾ. ಸೊ ವಾಟ್ ಈಸ್ ಗ್ರೇಷಮ್ಸ್ ಲಾ? ವೈ ದ ನೇಮ್ ದ ಗ್ರೇಷಮ್ಸ್ ಲಾ ಹ್ಯಾಸ್ ಕಮ್? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಗ್ರೇಷಮ್ಸ್ ಲಾ. ಇಟ್ಸ್ ಎ ಮಾನಿಟರಿ ಪ್ರಿನ್ಸಿಪಲ್ ಸ್ಟೇಟಿಂಗ್ ದಟ್ ಬ್ಯಾಡ್ ಮನಿ ಡ್ರೈವ್ಸ್ ಔಟ್ ಗುಡ್ ಮನಿ ಔಟ್ ಆಫ್ ಸರ್ಕ್ಯುಲೇಷನ್. ಕೆಟ್ಟ ಹಣ ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರದೂಡುತ್ತದೆ ಅನ್ನೋದನ್ನು ಗ್ರೇಷಮ್ನ ನಿಯಮ ಅಂತ ನಾವು ಕರಿತೀವಿ. ಮಾರ್ಷಲ್ ಅನ್ನುವ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಒಂದು ನಿರ್ದಿಷ್ಟ ವರ್ಗದ ನಾಣ್ಯಗಳ ನಿರ್ದಿಷ್ಟ ಮೌಲ್ಯವು ಅವುಗಳ ಕರೆನ್ಸಿ ಮೌಲ್ಯವನ್ನು ಮೀರಿದಾಗ ನಾಣ್ಯಗಳು ಕರಗುವ ಪಾತ್ರೆಯಲ್ಲಿ ಹೋಗುತ್ತದೆ ಅಥವಾ ರಫ್ತಾಗಲು ಪ್ರಾರಂಭವಾಗುತ್ತದೆ. ವೆನ್ಎವರ್ ದ ಸ್ಪೆಸಿಫಿಕ್ ವ್ಯಾಲ್ಯೂ ಆಫ್ ಅ ಸರ್ಟನ್ ಕ್ಲಾಸ್ ಆಫ್ ಕಾಯಿನ್ಸ್ ಎಕ್ಸೀಡ್ಸ್ ದೇರ್ ಕರೆನ್ಸಿ ವ್ಯಾಲ್ಯೂ, ದ ಕಾಯಿನ್ಸ್ ವಿಲ್ ಬಿಗಿನ್ ಟು ಗೋ ಇನ್ ಟು ದ ಮೆಲ್ಟಿಂಗ್ ಪಾಟ್ ಆರ್ ಬಿ ಎಕ್ಸ್ಪೋರ್ಟೆಡ್. ದಿಸ್ ಇಸ್ ದ ಒಪಿನಿಯನ್ ಆಫ್ ಪ್ರೊಫೆಸರ್ ಮಾರ್ಷಲ್. ಅಂದರೆ ಯಾವುದೇ ಒಂದು ಹಣ ಒಂದು ನಿರ್ದಿಷ್ಟ ಮೌಲ್ಯವನ್ನು ಹೊಂದಿರುತ್ತೆ, ಆ ಮೌಲ್ಯ ಮೀರಿತು ಅಂದಾಗ ಅದು ಖಂಡಿತ ಚಲಾವಣೆಯಲ್ಲಿ ಉಳಿಯೋದಿಲ್ಲ, ಬದಲಾಗಿ ಅದು ಚಲಾವಣೆಯಿಂದ ಹೊರಗೆ ಹೋಗುತ್ತೆ ಅಥವಾ ಅದು ರಫ್ತಾಗಲು ಪ್ರಾರಂಭವಾಗುತ್ತೆ ಅನ್ನೋದು ಮಾರ್ಷಲ್ ರವರ ಅಭಿಪ್ರಾಯ ಆಗಿದೆ. ಹಾಗಾದರೆ ಗ್ರೇಷಮ್ ನಿಯಮ ಉಗಮವಾಗೋದಕ್ಕೆ ಕಾರಣ ಏನು, ಯಾರು ಈ ಗ್ರೇಷಮ್, ಈ ವಿಚಾರದ ಬಗ್ಗೆ ಬೆಳಕನ್ನು ಚೆಲ್ಲೋಣ. ಹೂ ಈಸ್ ಗ್ರೇಷಮ್? ವೈ ದ ನೇಮ್ ದ ಗ್ರೇಷಮ್ಸ್ ಲಾ ಹ್ಯಾಸ್ ಕಮ್ ಟು ದಿಸ್ ಲಾ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸರ್ ಥಾಮಸ್ ಗ್ರೇಷಮ್ ಇವರು ಮೊದಲನೆಯ ಎಲಿಜಬೆತ್ ರಾಣಿಯ ಹಣಕಾಸಿನ ಸಲಹೆಗಾರರು ಆಗಿದ್ರು. ಎಲಿಜಬೆತ್ ರಾಣಿ ಇಂಗ್ಲೆಂಡ್ನಲ್ಲಿ ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಅವರ ತಂದೆ ಹೆನ್ರಿ 8 ಇವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅವರ ಆಳ್ವಿಕೆಯ ಸಂದರ್ಭದಲ್ಲಿ, ಅಂದರೆ ಹೆನ್ರಿ 8 ಇವರ ಆಳ್ವಿಕೆಯ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಹಣಕಾಸಿನ ಒಂದು ವ್ಯವಸ್ಥೆ ಹದಗೆಟ್ಟಿತ್ತು, ಅದನ್ನು ಎಷ್ಟು ಸರಿಪಡಿಸಿದ್ರೂ ಸರಿಯಾಗಲಿಲ್ಲ. ಅದು ನಂತರ ರಾಣಿ ಎಲಿಜಬೆತ್ನ ಆಡಳಿತದಲ್ಲಿಯೂ ಸಹ ಅದು ಮುಂದುವರಿಯುತ್ತೆ. ಅಂದರೆ ಹೆನ್ರಿ 8 ಇವರು ಇಂಗ್ಲಿಷ್ನ ಶಿಲ್ಲಿಂಗ್ನ ಸಂಯೋಜನೆಯನ್ನು ಬದಲಾವಣೆ ಮಾಡಿದರು. ಅಂದರೆ ಅವರು ಹೊಸ ಹೊಸ ನಾಣ್ಯಗಳನ್ನು ಚಲಾವಣೆಗೆ ತರ್ತಾ ಇದ್ರು, ಇದರ ಅರಿವು ಜನರಿಗೆ ಇತ್ತು. ಹಾಗಾಗಿ ರಾಣಿ ಎಲಿಜಬೆತ್ ಸಹ ತನ್ನ ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೋಸ್ಕರ ಹೊಸ ಹೊಸ ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ. ಆದರೆ ಆ ನಾಣ್ಯಗಳು ಚಲಾವಣೆಗೆ ಬಂದ ಕೂಡಲೇ ಚಲಾವಣೆಯಿಂದ ಅದೃಶ್ಯವಾಗ್ತಾ ಇದ್ವು, ಅಂದರೆ ಮಾಯವಾಗ್ತಾ ಇದ್ವು. ಹೊಸ ನಾಣ್ಯಗಳು ಯಾವುದೂ ಸಹ ಚಲಾವಣೆಯಲ್ಲಿ ಇರ್ತಾ ಇರಲಿಲ್ಲ, ಬರೀ ಹಳೆಯ ನಾಣ್ಯಗಳು ಮಾತ್ರ ಚಲಾವಣೆಯಲ್ಲಿ ಉಳ್ಕೊಳ್ತಾ ಇದ್ವು. ಹಳೆಯ ನಾಣ್ಯಗಳು ಯಾಕೆ ಉಳ್ಕೊಳ್ತಾ ಇದ್ವು, ಹೊಸ ನಾಣ್ಯಗಳು ಎಲ್ಲ ಹೋದ್ವು? ಇದು ಒಂದು ರೀತಿಯ ವಿಚಿತ್ರ ಅಂತ ಅನ್ನಿಸ್ತು ರಾಣಿಗೆ. ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೋಸ್ಕರ ಸರ್ ಥಾಮಸ್ ಗ್ರೇಷಮ್ ಅನ್ನುವ ಒಬ್ಬ ಬ್ರಿಲಿಯಂಟ್ ವ್ಯಕ್ತಿಯನ್ನ, ಅಂದ್ರೆ ಮೇಧಾವಿ ವ್ಯಕ್ತಿಯನ್ನ ತನ್ನ ಆರ್ಥಿಕ ಸಲಹೆಗಾರನನ್ನಾಗಿ ಆಕೆ ನೇಮಕ ಮಾಡಿಕೊಳ್ತಾಳೆ. ಇದರ ಪರಿಣಾಮವಾಗಿ ಸರ್ ಥಾಮಸ್ ಗ್ರೇಷಮ್ ರವರು 1516 ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿತಾರೆ. ಅವರ ಪ್ರಕಾರ ಹೊಸ ನಾಣ್ಯ ಅದೃಶ್ಯವಾಗಲು ಕಾರಣ ಏನು ಅಂದ್ರೆ, ಕೆಟ್ಟ ಹಣ ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರದೂಡುತ್ತದೆ. ಕೆಟ್ಟ ಹಣ ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರದೂಡುತ್ತದೆ ಅಂತ ಹೇಳ್ತಾರೆ. ಇದನ್ನ ಗ್ರೇಷಮ್ ನಿಯಮ ಅಂತಾನು ಕರೀತಾರೆ. ಹೀಗೆ ಗ್ರೇಷಮ್ ನಿಯಮ ಅಂದ್ರೆ ಓಲ್ಡ್ ಕಾಯಿನ್ಸ್ ಅಥವಾ ದ ಓಲ್ಡ್ ಮನಿ ಅಥವಾ ಬ್ಯಾಡ್ ಮನಿ ಡ್ರೈವ್ಸ್ ಅವೇ ದ ಗುಡ್ ಮನಿ ಫ್ರಮ್ ಸರ್ಕ್ಯುಲೇಷನ್ ಅಂತ. ಬಟ್ ದೆರ್ ವಾಸ್ ಅ ಪ್ರಾಬ್ಲಮ್ ಡ್ಯೂರಿಂಗ್ ಎಲಿಜಬೆತ್, ಕ್ವೀನ್ ಎಲಿಜಬೆತ್, ವೆನ್ ಶಿ ವಾಸ್ ಅಡ್ಮಿನಿಸ್ಟ್ರೇಟಿಂಗ್ ಇಂಗ್ಲೆಂಡ್. ಸೊ ದೆರ್ ವಾಸ್ ಸಮ್ ಕನ್ಫ್ಯೂಷನ್ ಅಮಾಂಗ್ ದ ಪೀಪಲ್. ವೆನ್ ಎವರ್ ದ ನ್ಯೂ ಕಾಯಿನ್ಸ್ ವರ್ ಕಮ್ ಇನ್ ಟು ಸರ್ಕ್ಯುಲೇಷನ್,
the new coins immediately disappeared from the circulation. So this was the problem what she faced during her administration. To solve this problem, she appointed Sir Thomas Gresham as a finance minister or advisor, financial advisor, to solve the problem. At last, Sir Thomas Gresham came to a conclusion that the new money is the main cause for driving out the good money from the circulation. Thus, people started hoarding the good coins or the old coins, as they had a very greater value, and they started melting the good coins and they converted them into jewels. Good money gets removed from circulation, only the old money remained in circulation. England nalli ಯಾಕೆ ಈ ಒಂದು ಹಳೆಯ ನಾಣ್ಯಗಳು ಮತ್ತು ಹೊಸ ನಾಣ್ಯಗಳ ವ್ಯತ್ಯಾಸ ಅಂದ್ರೆ ಚಿನ್ನದ ನಾಣ್ಯಗಳು ಮತ್ತು ಬೆಳ್ಳಿಯ ನಾಣ್ಯಗಳು ಎರಡೂ ಸಹ ಚಲಾವಣೆಯಲ್ಲಿ ಇದ್ದವು. ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಎರಡೂ ಸಹ ಚಲಾವಣೆಯಲ್ಲಿ ಇದ್ದಾಗ ಚಿನ್ನಕ್ಕೆ ಹೆಚ್ಚಿನ ಮೌಲ್ಯ ಇರುತ್ತೆ, ಬೆಳ್ಳಿಗೆ ಕಡಿಮೆ ಮೌಲ್ಯ ಇರುತ್ತೆ. ಜನ ಏನ್ ಮಾಡಿದ್ರು, ಚಿನ್ನವನ್ನ ಹಾಗೆ ಸಂಪತ್ತನ್ನಾಗಿ ಶೇಖರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಹಾಗೆ ಅದನ್ನ ಇಟ್ಕೊಂಡ್ರು. ಮತ್ತೆ ಕೆಲವರು ಮತ್ತಿನ್ನೇನು ಮಾಡಿದ್ರು ಅಂದ್ರೆ ಆ ಹಣ ಚಿನ್ನವನ್ನ ಅವರು ಕರಗಿಸಿ ಒಡವೆಗಳನ್ನಾಗಿ ಮಾಡಿಕೊಂಡ್ರು. ಮತ್ತೆ ಚಿನ್ನವನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಹ ರಫ್ತು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ಎಲ್ಲ ಕಾರಣಗಳಿಂದಾಗಿ ಹೊಸ ಹಣ ಅಂದ್ರೆ ಚಿನ್ನದ ನಾಣ್ಯಗಳು ಯಾವಾಗ ಚಲಾವಣೆಗೆ ಬಂದವು, ತಕ್ಷಣ ಚಲಾವಣೆಯಿಂದ ಅವು ಏನಾಗ್ತಿದ್ವು, ಮಾಯ ಆಗ್ತಾ ಇದ್ವು. ಇದೇ ಕಾರಣ ಅನ್ನೋದನ್ನ ಸರ್ ಥಾಮಸ್ ಗ್ರೇಷಮ್ ರವರು ಕಂಡುಹಿಡಿತಾರೆ. ಗ್ರೇಷಮ್ ರವರ ಪ್ರಕಾರ ಕಡಿಮೆ ಆಂತರಿಕ ಮೌಲ್ಯವನ್ನು ಹೊಂದಿರುವ ಹಣ ಕೆಟ್ಟ ಹಣವಾಗಿರುತ್ತೆ, ಮತ್ತೆ ಹೆಚ್ಚು ಆಂತರಿಕ ಮೌಲ್ಯವನ್ನು ಹೊಂದಿರುವ ಹಣ ಒಳ್ಳೆಯ ಹಣವಾಗಿರುತ್ತೆ. ಯಾವಾಗ್ಲೂ ಜನ ಏನನ್ನ ಇಷ್ಟಪಡ್ತಾರೆ, ಹೆಚ್ಚು ಆಂತರಿಕ ಮೌಲ್ಯವನ್ನು ಹೊಂದಿರುವ ಹಣವನ್ನ ತಮ್ಮ ಬಳಿ ಇಟ್ಟುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಕಡಿಮೆ ಆಂತರಿಕ ಮೌಲ್ಯವನ್ನು ಹೊಂದಿರುವ ಹಣವನ್ನ ಚಲಾವಣೆಗೆ ಬಿಡ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಗ್ರೇಷಮ್ ಕಂಡುಹಿಡಿತಾರೆ. ಅಂದ್ರೆ ಈಗ ಕಾಗದದ ಪ್ರಮಿತಿಯಲ್ಲಿ ಹೊಸ ನೋಟುಗಳು ಮತ್ತು ಹಳೆಯ ನೋಟುಗಳು ಚಲಾವಣೆಗೆ ಬಂದಾಗ, ಯೂಶ್ವಲಿ ನಾವೇ ನಮ್ಮ ಹತ್ರ ಹೊಸ ನೋಟ್ ಇತ್ತು ಅಂದ್ರೆ ಅದನ್ನ ಬೇಗನೆ ಖರ್ಚು ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಹಾಗೆ ಇಟ್ಕೊಳ್ತೀವಿ. ಹಳೆಯದಾದ ಸವೆದು ಹೋಗಿರುವ ಅಥವಾ ಕಲರ್ ಡಿಮ್ ಆಗಿರೋದು, ಫೋಲ್ಡ್ ಆಗಿರೋದು, ಇಂತಹ ನೋಟುಗಳು ಮಡ್ಚಿ ಮಡ್ಚಿ ಇಟ್ಟಿರ್ತೀವಿ, ಹರಿದೋಗೋ ಸ್ಟೇಜ್ ಅಲ್ಲಿ ಇರತ್ತಲ್ಲ, ಅಂತಹ ಒಂದು ನೋಟುಗಳನ್ನ ಮಾತ್ರ ನಾವು ಚಲಾವಣೆಗೆ ಬಿಡ್ತೀವಿ. ಗರಿ ಗರಿಯಾದ ಹೊಸ ನೋಟುಗಳಿದ್ರೆ ಅದನ್ನ ನಾವು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಸೊ ಇಂತಹ ಒಂದು ಸನ್ನಿವೇಶ ಈಗ ಕಾಗದದ ಪ್ರಮಿತಿಯಲ್ಲಿ ನಾವು ಕಾಣ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ, ಅದರಲ್ಲಿ ಇಂಗ್ಲೆಂಡ್ ನಲ್ಲಿ ರಾಣಿಯ ಆಳ್ವಿಕೆಯಲ್ಲಿ ಚಿನ್ನದ ನಾಣ್ಯಗಳು ಮತ್ತು ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿದ್ದಾಗ ಜನ ಕೇವಲ ಚಿನ್ನದ ನಾಣ್ಯಗಳನ್ನ ಏನ್ ಮಾಡ್ತಿದ್ರು, ತಮ್ಮ ಬಳಿ ಇಟ್ಕೊಳ್ತಾ ಇದ್ರು, ಅದನ್ನ ಸಂಪತ್ತನ್ನಾಗಿ ಶೇಖರಣೆ ಮಾಡ್ತಾ ಇದ್ರು, ಮತ್ತೆ ಅದನ್ನ ಕರಗಿಸಿ ಒಡವೆಗಳನ್ನಾಗಿ ಮಾಡ್ಕೊಳ್ತಾ ಇದ್ರು, ಅಥವಾ ಅದನ್ನ ರಫ್ತು ಮಾಡಿ ಇನ್ನಷ್ಟು ಹೆಚ್ಚಿನ ಲಾಭವನ್ನ ಗಳಿಸ್ತಾ ಇದ್ರು. ದೇ ಯೂಸ್ ಟು ಬೈ ಮೆಟಾಲಿಸಮ್ ಬೋತ್ ಗೋಲ್ಡ್ ಆಸ್ ವೆಲ್ ಆಸ್ ಸಿಲ್ವರ್ ಕಾಯಿನ್ಸ್ ವರ್ ಇನ್ ಸರ್ಕ್ಯುಲೇಷನ್. People started hoarding gold coins and they also converted them into jewels, and then they exported them to gain some more profit. Thus, this is the main reason, as the gold coins have more intrinsic value compared to silver coins. People started hoarding the gold coins because of all these reasons. As soon as the gold coins were minted and they were left for circulation, they totally disappeared from the circulation. Thus, these are the reasons found out by Professor Thomas Gresham. Then let us understand the scope of the law, or the scope of this law. So it works under monometallism.
In this system, the coins of equal weight and equal face value will be in circulation. So in this monometallism means single metal coins will be in circulation. So after some time or after few years, what happens? The coins will wear out and they become old. At that time, when the new coins they come into circulation, people like to have the new coins but not the old coins. What the people will do? They keep the new coins or they hold the new coins. Instead, they circulate only the old coins because the old coins will lose their weight. Illi eka loha nanya pramitiyalli gresham ravara niyama karyavanna nirvahisutte. Eka loha andre kevala onde ondu lohadinda nanyagalanna maadiralpattirutte. Adara ondu tooka hechagirutte. Hage ee ondu adara mukha bele mattu adara ondu samana tooka irutte. ಕೆಲವು ವರ್ಷಗಳ ನಂತರ ಅದೇನಾಗುತ್ತೆ, ಸವಿತ ಬರುತ್ತೆ ಅಥವಾ ಹಳೆಯದಾಗ್ತಾ ಹೋಗುತ್ತೆ, ಅದರ ತೂಕ ಕಳೆದು ಹೋಗ್ತಾ ಅಂದರೆ ಅದು ತನ್ನ ತೂಕವನ್ನು ಅಳೆದು ಕಳೆದುಕೊಳ್ಳುತ್ತೆ. ಈ ಒಂದು ಕಾರಣದಿಂದಾಗಿ ಹೊಸ ನಾಣ್ಯಗಳನ್ನೇನಾದರೂ ಆ ಸಂದರ್ಭದಲ್ಲಿ ಚಲಾವಣೆಗೆ ಬಿಟ್ಟಾಗ ಜನ ಹೊಸ ನಾಣ್ಯಗಳನ್ನು ಹಾಗೆ ತಮ್ಮ ಬಳಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ, ಕೇವಲ ಹಳೆಯ ನಾಣ್ಯಗಳನ್ನು ಮಾತ್ರ ಚಲಾವಣೆಗೆ ಬಿಡ್ತಾರೆ. ಹೀಗೆ ಗ್ರೇಷಂ ರವರ ನಿಯಮ ಏಕ ಲೋಹ ನಾಣ್ಯ ಪ್ರಮಿತಿಯಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ಹಾಗೆ ದ್ವಿಲೋಹ ನಾಣ್ಯ ಪದ್ಧತಿಯಲ್ಲಿಯೂ ಸಹ ಈ ನಿಯಮ ಕಾರ್ಯಾಚರಣೆಯನ್ನ ಮಾಡುತ್ತೆ. ದ್ವಿಲೋಹ ಅಂದ್ರೆ ಎರಡು ಲೋಹದ ನಾಣ್ಯಗಳು ಚಲಾವಣೆಯಲ್ಲಿ ಇರುವಂತದ್ದು. ಉದಾಹರಣೆಗೆ ಬೆಳ್ಳಿಯ ನಾಣ್ಯಗಳು ಮತ್ತು ಬಂಗಾರದ ನಾಣ್ಯಗಳು. ಈ ರೀತಿಯ ಬೆಳ್ಳಿಯ ಮತ್ತು ಬಂಗಾರದ ನಾಣ್ಯಗಳು ಚಲಾವಣೆಯಲ್ಲಿದ್ದಾಗ ಯಾವುದರ ಮೌಲ್ಯ ಜಾಸ್ತಿ? ಬಂಗಾರದ ನಾಣ್ಯಗಳ ಮೌಲ್ಯ ಜಾಸ್ತಿ. ಅಂತಹ ಒಂದು ಸಂದರ್ಭದಲ್ಲಿ ಎರಡೂ ನಾಣ್ಯಗಳು ಚಲಾವಣೆಯಲ್ಲಿದ್ದಾಗ ಜನ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚಾಗಿ ಬಂಗಾರದ ನಾಣ್ಯಗಳನ್ನ ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ತಾರೆ, ಕೇವಲ ಬೆಳ್ಳಿಯ ನಾಣ್ಯಗಳು ಮಾತ್ರ ಚಲಾವಣೆಯಲ್ಲಿ ಇರುತ್ತೆ. ಹೀಗೆ ಈ ಒಂದು ದ್ವಿಲೋಹ ನಾಣ್ಯ ಪದ್ಧತಿಯಲ್ಲಿ ಈ ಒಂದು ನಿಯಮ ಕಾರ್ಯಾಚರಣೆಯನ್ನ ಮಾಡುತ್ತೆ. ಅಂದ್ರೆ ಈ ಒಂದು ಅಂಡರ್ ಬೈ ಮೆಟಾಲಿಸಮ್ when there are two types of coins in circulation, one with low intrinsic value and the other with a high intrinsic value, people usually like and they love to have the coins with more intrinsic value rather than the coins with low intrinsic value. For example, when gold and silver coins are in circulation, people will like to have more and more gold coins with them rather than silver coins. And now the gold is a good money and the silver coins become the bad money. Here the bad money drives away the good money from circulation. In fact, the silver coins, they drive away the gold coins from circulation. Thus Gresham's law works in bimetallism too. Then the other point regarding the scope of this law is under metallic and paper standard. In this standard, that is under metallic and paper standard, two types of money will be there, one made out of metal and the other made out of paper. Usually people like to have the money made out of metal rather than paper, because paper will wear out very quickly and there are possibilities of spoiling the paper money rather than the metallic money. Here the metallic money becomes the good money, whereas the paper becomes the bad money. And now here, according to Gresham's law, paper money is a bad money and metallic money is a good money, and metallic money drives out the paper money out of circulation. So here the bad money, that is metallic money, will never come to circulation. Only the paper money will be in circulation. Thus bad money drives away the good money out of circulation. Illi loha mattu kagadada pramitiyalli andre ondu lohada hana
ಚಲಾವಣೆಯಲ್ಲಿ ಇರುತ್ತೆ, ಇನ್ನೊಂದು ಕಾಗದದ ಹಣ ಚಲಾವಣೆಯಲ್ಲಿ ಇರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಲೋಹದಿಂದ ಮಾಡಲ್ಪಟ್ಟ ಹಣ ಸವೆದು ಹೋಗಲ್ಲ, ಹಾಳಾಗೋದಿಲ್ಲ, ಅಂದ್ರೆ ತುಂಬಾ ವರ್ಷಗಳ ಕಾಲ ದೀರ್ಘಕಾಲಾವಧಿ ಬಾಳಿಕೆ ಬರುತ್ತೆ. ಆದ್ರಿಂದ ಜನ ಏನ್ ಮಾಡ್ತಾರೆ, ಲೋಹದ ಹಣವನ್ನ ತಮ್ಮ ಬಳಿ ಹಾಗೆ ಇಟ್ಟುಕೊಳ್ಳಲು ಇಷ್ಟಪಡ್ತಾರೆ. ಆದ್ರೆ ಕಾಗದದ ಹಣ ಸವೆದು ಹೋಗುತ್ತೆ ಮತ್ತೆ ಬೇಗನೆ ನಾಶವಾಗುವಂತಹ ಗುಣವನ್ನು ಹೊಂದಿರುತ್ತೆ. ಇಲ್ಲಿ ಕಾಗದದ ಹಣ ಕೆಟ್ಟ ಹಣ, ಲೋಹದ ಹಣ ಒಳ್ಳೆಯ ಹಣ. ಹಾಗಾಗಿ ಕಾಗದದ ಹಣನೇ ಹೆಚ್ಚು ಹೆಚ್ಚು ಚಲಾವಣೆಯಲ್ಲಿರುತ್ತೆ. ಹೀಗೆ ಕಾಗದದ ಹಣ ಅಂದ್ರೆ ಕೆಟ್ಟ ಹಣ, ಲೋಹದ ಹಣ ಅಂದ್ರೆ ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಓಡಿಸುತ್ತೆ, ಹೊರದೂಡುತ್ತದೆ. ಕೆಟ್ಟ ಹಣ ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರದೂಡುತ್ತದೆ. ಹಾಗೆ ಅಂಡ್ ಪೇಪರ್ ಸ್ಟ್ಯಾಂಡರ್ಡ್ ಅಂದ್ರೆ ಕಾಗದದ ಪ್ರಮಿತಿಯಲ್ಲಿ ಹೊಸ ನೋಟುಗಳು ಮತ್ತು ಹಳೆಯ ನೋಟುಗಳು ಅಂತ, ನ್ಯೂ ಪೇಪರ್ ನೋಟ್ಸ್ ಕರೆನ್ಸಿ ನೋಟ್ಸ್ ಅಂಡ್ ಓಲ್ಡ್ ಪೇಪರ್ ಕರೆನ್ಸಿ ನೋಟ್ಸ್. ಸೊ ವಿಚ್ ಒನ್ ವಿ ಲೈಕ್ ಯೂಶ್ವಲಿ ಈಸ್ ಅ ನ್ಯೂ ಕರೆನ್ಸಿ ನೋಟ್ಸ್, ಬಿಕಾಸ್ ವಿ ಲವ್ ಟು ಹ್ಯಾವ್ ನ್ಯೂ ನೋಟ್ಸ್ ರಾದರ್ ದನ್ ದ ಓಲ್ಡ್ ಆರ್ ಸಾಯಿಲ್ಡ್ ನೋಟ್ಸ್ ಆರ್ ದ ವರ್ನ್ ಔಟ್ ನೋಟ್ಸ್. ಸೊ ಇಲ್ಲಿ ಅಷ್ಟೇ ಕಾಗದದ ಪ್ರಮಿತಿಯಲ್ಲಿ ಹಳೆಯ ಕಾಗದದ ನೋಟುಗಳು ಮತ್ತು ಹೊಸ ಕಾಗದದ ನೋಟುಗಳು ಎರಡೂ ಚಲಾವಣೆಯಲ್ಲಿದ್ದಾಗ ನಾವು ಹೊಸ ಕಾಗದದ ನೋಟುಗಳನ್ನ ಹಾಗೆ ಇಟ್ಕೊಳ್ತೀವಿ, ಹಳೆಯ ಕಾಗದದ ನೋಟುಗಳನ್ನ ಚಲಾವಣೆಗೆ ಬಿಡ್ತೀವಿ. ಇಲ್ಲೂ ಅಷ್ಟೇ, ಹಳೆಯ ನೋಟುಗಳು ಏನಾಯ್ತು, ಕೆಟ್ಟ ಹಣ, ಹೊಸ ನೋಟುಗಳು ಒಳ್ಳೆಯ ಹಣ. ಹಳೆಯ ನೋಟುಗಳು ಹೊಸ ನೋಟುಗಳನ್ನು ಚಲಾವಣೆಯಿಂದ ಹೊರಕ್ಕೆ ತಳ್ಳತ್ತೆ. ಅಂದ್ರೆ ಕೇವಲ ಹಳೆಯ ನೋಟುಗಳು ಮಾತ್ರ ಚಲಾವಣೆಯಲ್ಲಿ ಉಳ್ಕೊಳ್ಳುತ್ತೆ, ಹೊಸ ನೋಟುಗಳು ಚಲಾವಣೆಯಲ್ಲಿ ಉಳಿಯೋದಿಲ್ಲ. ಹೀಗೆ ಈ ಗ್ರೇಷಮ್ ರವರ ನಿಯಮ ಈ ಎಲ್ಲ ಕೆಲವು ಒಂದು ಪದ್ಧತಿಗಳಲ್ಲಿ ಮಾತ್ರ ಕಾರ್ಯನಿರ್ವಹಣೆಯನ್ನ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಹಾಗೆ ಈ ಒಂದು ನಿಯಮದ ಪ್ರಾಮುಖ್ಯತೆ ಏನು ಅಂದ್ರೆ, ಲಿ ಇಂಪಾರ್ಟೆನ್ಸ್ ಆಫ್ ದಿಸ್ ಲಾ ಸೇಸ್ ಲೀಗಲಿ ಓವರ್ ವ್ಯಾಲ್ಯೂಡ್ ಕರೆನ್ಸಿ ಡ್ರೈವ್ಸ್ ಲೀಗಲಿ ಅಂಡರ್ ವ್ಯಾಲ್ಯೂಡ್ ಕರೆನ್ಸಿ ಔಟ್ ಆಫ್ ಸರ್ಕ್ಯುಲೇಷನ್. ಅಂದ್ರೆ ಈ ಎಲ್ಲ ನಾವು ವಿವರಣೆಗಳನ್ನ ತಿಳ್ಕೊಂಡಾಗ ಇದರ ಪ್ರಾಮುಖ್ಯತೆ ನಮಗೆ ಗೊತ್ತಾಯ್ತು. ಒಂದು ಮಿತಿಯವರೆಗೆ ಅಂದ್ರೆ ಕಾನೂನು ಬದ್ಧವಾಗಿ ಯಾವುದು ಅತ್ಯಂತ ಅಮೂಲ್ಯವಾದ ಕರೆನ್ಸಿ ಇರುತ್ತೋ ಅದು ಚಲಾವಣೆಯಲ್ಲಿರುವ ಕಾನೂನು ಬದ್ಧವಾಗಿ ಕಡಿಮೆ ಮೌಲ್ಯದ ಕರೆನ್ಸಿಯನ್ನ ಹೊರದೂಡುತ್ತದೆ. ಹೆಚ್ಚು ಮೌಲ್ಯಯುತವಾದ ಹಣ ದೀರ್ಘಕಾಲ ಬಾಳಿಕೆ ಬರುತ್ತೆ, ಕಡಿಮೆ ಮೌಲ್ಯವನ್ನ ಹೊಂದಿರುವ ಹಣ ಚಲಾವಣೆಯಿಂದ ಹೊರಕ್ಕೆ ಹೋಗುತ್ತೆ ಅನ್ನೋ ಒಂದು ವಿಚಾರವನ್ನ ನಮಗೆ ಈ ನಿಯಮ ತಿಳಿಸಿಕೊಡ್ತು. ಹಾಗೆ ಇದು ಇಂದಿನ ಜಗತ್ತಿನಲ್ಲಿ ಕಾಗದದ ಹಣ ಮತ್ತು ಎಲೆಕ್ಟ್ರಾನಿಕ್ ಹಣದ ಚಲಾವಣೆಗೂ ಸಹ ಇದು ಅನ್ವಯಿಸುತ್ತೆ. ಈಗ ಪ್ರಸ್ತುತ ನಾವು ಏನನ್ನ ಅನುಭವಿಸ್ತಾ ಇದ್ದೀವಿ ಇದು ಅಷ್ಟೇ. ಈ ಒಂದು ಕಾಗದದ ಹಣ ಅಂದ್ರೆ ಹೊಸ ಹೊಸ ನೋಟುಗಳು, ಈಗ ಡಿಮಾನಿಟೈಸೇಷನ್ ಆಯ್ತು ಅಂದಾಗ ಮತ್ತೆ 2000 ನೋಟುಗಳ ಚಲಾವಣೆ ಆಗಲ್ವಂತೆ ಅಂತ ಯಾರಾದ್ರೂ ಹೇಳಿದ ತಕ್ಷಣ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ 2000 ನೋಟುಗಳನ್ನ ನಾವು ಚಲಾವಣೆಗೆ ಬಿಡ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ 500 ರೂಪಾಯಿಯನ್ನ ಯಾರು ತಗೊಳ್ಳೋದಿಲ್ವಂತೆ ಅಂತ ಯಾರೋ ಒಂದು ಸುದ್ದಿಯನ್ನ ಹೇಳಿದ್ರು, ಇಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ, ನಮ್ಮಲ್ಲಿರೋ ಎಲ್ಲಾ 500 ರೂಪಾಯಿ ನೋಟುಗಳನ್ನ ಚಲಾವಣೆಗೆ ಬಿಡ್ತೀವಿ. ಇದು ಅಂದ್ರೆ ಇಂದಿನ ಜಗತ್ತಿನಲ್ಲಿ ಕಾಗದದ ಹಣ ಇದು ಸಹ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಹೀಗೆ ಈ ನಿಯಮ ಹೆಚ್ಚು ಮೌಲ್ಯಯುತವಾದ ಕರೆನ್ಸಿ ಮತ್ತೆ ಕಡಿಮೆ ಮೌಲ್ಯಯುತವಾದ ಕರೆನ್ಸಿಯ ನಡುವೆ ವ್ಯತ್ಯಾಸವನ್ನ ತಿಳಿದುಕೊಳ್ಳೋದಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಮತ್ತೆ ಈ ನಿಯಮ ತನ್ನದೇ ಆದ ಕೆಲವು ಪ್ರಮುಖ ಮಿತಿಗಳನ್ನ ಹೊಂದಿದೆ ಅಂತ. ಸೊ ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಫಾರ್ ದಿಸ್ ಅಲ್ಲ. So what are the limitations of this law? It's not applicable to token money. ಅಂದ್ರೆ ಇದು ಈ ಒಂದು ಸಾಂಕೇತಿಕ ಹಣಕ್ಕೆ ಅನ್ವಯಿಸುವುದಿಲ್ಲ. ಯಾಕೆ ಅಂದ್ರೆ ಇದು this law is applicable only for metallic money but not for token money. ನಾವು ಇದು ಹಣ ಅನ್ನೋ ಒಂದು ನಿಯರ್ ಮನಿ ಅಂತ ಏನ್ ಕರಿತೀವಿ ಅಂತಹ ಒಂದು ಬಾಂಡ್ಗಳು ಅಥವಾ ಬೇರೆ ಇನ್ಯಾವುದಾದ್ರು ಹಣಕ್ಕೆ ಹತ್ತಿರವಾದಂತಹ ಚೆಕ್ಗಳು ಇಂಥವುದಕ್ಕೆ ಇದು ಅನ್ವಯ ಆಗೋದಿಲ್ಲ. ಬರೀ ಇದು ಮೆಟಾಲಿಕ್ ಮನಿ ಅಂದ್ರೆ ಈ ಒಂದು ಲೋಹದ ನಾಣ್ಯಕ್ಕೆ ಮಾತ್ರ ಇದು ಅನ್ವಯ ಆಗುವಂಥದ್ದು ಅಂತ. ಹಾಗೆ ಮತ್ತೊಂದು ಮಿತಿ ಅಂದ್ರೆ ಇಟ್ಸ್ ನಾಟ್ ಅಪ್ಲಿಕಬಲ್ ಟು ಇಂಟರ್ನ್ಯಾಷನಲ್ ಬಯೋಮೆಟಾಲಿಸಂ, ಅಂತಾರಾಷ್ಟ್ರೀಯ ದ್ವಿಲೋಹ ಪದ್ಧತಿಗೆ ಇದು ಅನ್ವಯ ಆಗೋದೇ ಇಲ್ಲ. ಯಾಕೆ ಅಂದ್ರೆ ವ್ಯತ್ಯಾಸ ಇದೆ. ದೇರ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಮಿಂಟ್ ರೇಟ್ ಅಂಡ್ ದ ಮಾರ್ಕೆಟ್ ರೇಟ್ ಆಫ್ ದ ಮೆಟಲ್ಸ್. ಸೊ ಅಂಡ್ ದಿಸ್ ಡಿಫ್ರೆನ್ಸ್ ಕೆನ್ ಬಿ
ಅವಾಯ್ಡೆಡ್ ಥ್ರೂ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಫ್ ಮೆಟಲ್ಸ್. ಇಲ್ಲಿ ಮಾರುಕಟ್ಟೆಯ ದರ ಮತ್ತು ಆ ಒಂದು ಟಂಕಸಾಲೆಯ ದರ ಅಂತ ಕರಿತೀವಿ, ಈ ಎರಡೂ ದರಗಳಿಗೆ ವ್ಯತ್ಯಾಸಗಳು ಇರೋದ್ರಿಂದ ಕಾಯಿನ್ಗಳನ್ನು ಮಿಂಟ್ ಮಾಡುವಾಗ ಅಂದರೆ ಮುದ್ರಣ ಮಾಡುವಾಗ ಆ ಕಾಯಿನ್ ಅಂದರೆ ಈ ಒಂದು ಮೆಟಲ್ ಲೋಹವನ್ನು ರಫ್ತು ಮತ್ತು ಆಮದು ಮಾಡುವುದರ ಮೂಲಕ ಆ ಒಂದು ವ್ಯತ್ಯಾಸವನ್ನು ಸರಿಪಡಿಸಲಾಗುತ್ತೆ. ಆದ್ದರಿಂದ ಯಾವ ರಾಷ್ಟ್ರಗಳು ಈ ಬೈಮೆಟಾಲಿಸಮ್ ಅಂದರೆ ದ್ವಿಲೋಹ ನಾಣ್ಯ ಪದ್ಧತಿಯನ್ನು ಅಳವಡಿಸಿಕೊಂಡಿವೆಯೋ ಅಂತಹ ಒಂದು ರಾಷ್ಟ್ರಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಅಂತ. ಹಾಗೆ ಮತ್ತೊಂದು ಮಿತಿ ಅಂದರೆ ನಾನ್ ಅಕ್ಸೆಪ್ಟೆನ್ಸ್ ಬೈ ದ ಪೀಪಲ್. ಯಾವಾಗ ಜನ ಕೆಟ್ಟ ಹಣವನ್ನು ತಿರಸ್ಕಾರ ಮಾಡ್ತಾರೋ, ನಮಗೆ ಬೇಡ, ಹಳೆಯ ನೋಟುಗಳು ನಮಗೆ ಬೇಡ ಅಂತ ತಿರಸ್ಕಾರ ಮಾಡೋದು, ಅಥವಾ ನಾವೇನು ಅದನ್ನು ತಗೊಳ್ಳೋದೇ ಇಲ್ಲ ಅಂತ ತಿರಸ್ಕಾರ ಮಾಡಿದಾಗ ಏನಾಗತ್ತೆ, ಈ ನಿಯಮ ಅನ್ವಯ ಆಗೋದೇ ಇಲ್ಲ ಅಂತ. ಮತ್ತೊಂದು ಮಿತಿ ಅಂದರೆ ಹಣದ ಪ್ರಮಾಣ ಅಂದರೆ ಇಲ್ಲಿ ವೆನ್ ದ ಸಪ್ಲೈ ಆಫ್ ಮನಿ ಇಸ್ ಲೆಸ್ ದ್ಯಾನ್ ದ ಡಿಮ್ಯಾಂಡ್ ಫಾರ್ ಮನಿ. ಹಣದ ಪೂರೈಕೆಯು ಹಣದ ಬೇಡಿಕೆಯ ಪ್ರಮಾಣಕ್ಕಿಂತ ಕಡಿಮೆ ಇದ್ದಾಗ ನನಗೆ ಅದು ಹೊಸ ನೋಟು ನನಗೆ ಹಳೆ ನೋಟು ಅಂತ ನಾವು ವ್ಯತ್ಯಾಸವನ್ನು ತೋರಿಸೋದಕ್ಕೆ ಅಥವಾ ನನಗೆ ಅದು ಬೇಡ ಅಂತ ನಾವು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಈಗ ನನ್ನ ಹತ್ರ ಇರೋದು 100 ರೂಪಾಯಿ, ಅದು ಸೌದೋಗಿದೆ, ಹಳೇದಾಗಿದೆ, ಅದನ್ನು ನಾನು ಅನಿವಾರ್ಯವಾಗಿ ಬಳಸ್ಕೊಳ್ಳೇಬೇಕು. ಯಾಕೆ ಅಂದರೆ ನನ್ನ ಒಂದು ಪೂರೈಕೆ, ನನ್ನ ಬಳಿ ಇರುವ ಆ ಒಂದು ಆದಾಯದ ಪ್ರಮಾಣ ಕಡಿಮೆ ಇದೆ. ಅದು ಹಳೇದೋ ಹರಿದೋಗಿರೋದೋ ಏನೋ ಅದನ್ನೇ ನಾನು ಬಳಸಿಕೊಳ್ಳಬೇಕಾಗತ್ತೆ, ಅದನ್ನೇ ನಾನು ಉಪಯೋಗಿಸ್ಕೊಳ್ಬೇಕು. ಅದು ನನಗೆ ಬೇಡ ಅಂತ ನಾನು ತಿರಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಲೆಸ್ ಕ್ವಾಂಟಿಟಿ ಆಫ್ ಮನಿ, ವೆನ್ ದ ಕ್ವಾಂಟಿಟಿ ಸಪ್ಲೈ ಆಫ್ ಮನಿ ಈಸ್ ಲೆಸ್ ಕಂಪೇರ್ ಟು ಇಟ್ಸ್ ಡಿಮ್ಯಾಂಡ್, ಅಟ್ ದಟ್ ಟೈಮ್ ದಿಸ್ ಲಾ ವಿಲ್ ನೆವರ್ ಅಪ್ಲೈ ಅಂತ. ಹಾಗೆ ವೆನ್ ದೆರ್ ಆರ್ ಬ್ಯಾಂಕಿಂಗ್ ಫೆಸಿಲಿಟೀಸ್, ಇಫ್ ದ ಬ್ಯಾಂಕ್ಸ್ ಅಕ್ಸೆಪ್ಟ್ ದ ಓಲ್ಡ್ ಮನಿ, ದ ಓನ್ ಔಟ್ ಮನಿ ಆರ್ ದ ಓಲ್ಡ್ ಕಾಯಿನ್ಸ್, ಅಂಡ್ ಫಾರ್ ದಟ್ ಇನ್ಸ್ಟೆಡ್ ಆಫ್ ದ ಓಲ್ಡ್ ನೋಟ್ಸ್ ಇಫ್ ದ ಬ್ಯಾಂಕ್ಸ್ ಪ್ರೊವೈಡ್ ನ್ಯೂ ನೋಟ್ಸ್ ಅಟ್ ದಟ್ ಟೈಮ್ ಆಲ್ಸೋ ದಿಸ್ ಲಾ ವಿಲ್ ನಾಟ್ ಅಪ್ಲಿಕಬಲ್. ಅಂದರೆ ಬ್ಯಾಂಕ್ ಸೌಲಭ್ಯಗಳು ಇದ್ದಾಗ ಹಳೆಯ ನೋಟುಗಳನ್ನು, ಹರಿದು ಹೋದ ನೋಟುಗಳನ್ನು ಎಲ್ಲ ಬ್ಯಾಂಕ್ಗಳು ತಗೊಳತ್ತೆ, ಅದರ ಬದಲಾಗಿ ಹೊಸ ನೋಟುಗಳನ್ನು, ಅದೇ ಮೌಲ್ಯದ ಹೊಸ ನೋಟುಗಳನ್ನು ನಮಗೆ ಕೊಡತ್ತೆ. ಸೊ ಅಂತಹ ಒಂದು ಸೌಲಭ್ಯ ಇದ್ದು ಹೆಚ್ಚು ಹೆಚ್ಚು ಬ್ಯಾಂಕ್ಗಳು ಎಲ್ಲ ಕಡೆ ಸ್ಥಾಪನೆ ಆಗಿದ್ದು ಜನ ಏನ್ಮಾಡ್ತಾರೆ ಅಂದರೆ ಬ್ಯಾಂಕುಗಳಲ್ಲಿ ಹಣವನ್ನು ಡಿಪಾಸಿಟ್ ಮಾಡ್ತಾರೆ, ಠೇವಣಿಗಳನ್ನಾಗಿ ಇಡ್ತಾರೆ. ಅವರು ಪರ್ಸನಲ್ ಆಗಿ ಎಲ್ಲೂ ಸಹ ಮನೆಗಳಲ್ಲಿ ಅದನ್ನು ಬಚ್ಚಿಡೋದಿಲ್ಲ ಅಥವಾ ಅದನ್ನು ಕಪ್ಪು ಹಣದ ರೀತಿಯಲ್ಲಿ ಇಟ್ಕೊಳ್ಳೋದಿಲ್ಲ. ಈ ಬ್ಯಾಂಕ್ ಸೌಲಭ್ಯಗಳು ಹೆಚ್ಚು ಹೆಚ್ಚಾಗಿದ್ದಾಗ ಈ ಒಂದು ಗ್ರೇಷಮ್ ರವರ ನಿಯಮ ಅನ್ವಯ ಆಗೋದೇ ಇಲ್ಲ. ಹಾಗೆ ಹೂಡಿಕೆಗೆ ಅವಕಾಶಗಳಿದ್ದಾಗೂ ಅಷ್ಟೇ ಇಲ್ಲಿ ಹಣದ ಒಂದು ಹೋರ್ಡಿಂಗ್ ಇನ್ವೆಸ್ಟ್ಮೆಂಟ್ ಫೆಸಿಲಿಟೀಸ್ ಅಂದರೆ ಹೆಚ್ಚು ಹೆಚ್ಚು ಹೂಡಿಕೆಗೆ ಅವಕಾಶಗಳಿದ್ದಾಗ ಜನ ಏನ್ಮಾಡ್ತಾರೆ ಹಣವನ್ನು ಬಚ್ಚಿಡೋದಿಲ್ಲ ಅಥವಾ ಆ ಹಣವನ್ನು ಚಲಾವಣೆಗೆ ಬಿಡ್ತಾರೆ. ಯಾಕೆ ಅಂದರೆ ಹೆಚ್ಚು ಆರ್ಥಿಕ ಚಟುವಟಿಕೆಗಳಲ್ಲಿ ಹಣವನ್ನು ತೊಡಗಿಸಿದಾಗ ಹೆಚ್ಚು ಲಾಭವನ್ನು ಗಳಿಸ್ಬೋದು. ಈ ಉದ್ದೇಶದಿಂದಾಗಿ ಹೂಡಿಕೆಗೆ ಅವಕಾಶಗಳು ಇದ್ದಾಗ ಹಣ ಅಲ್ಲಿ ಬಚ್ಚಿಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ವನ್ ಇನ್ವೆಸ್ಟ್ಮೆಂಟ್ ಫೆಸಿಲಿಟೀಸ್ ಆರ್ ದೇರ್, ಮೋರ್ ಅಂಡ್ ಮೋರ್ ಇನ್ವೆಸ್ಟ್ಮೆಂಟ್ ಫೆಸಿಲಿಟೀಸ್ ಆರ್ ದೇರ್, ಪೀಪಲ್ ವಿಲ್ ನಾಟ್ ಹೋಲ್ಡ್ ದ ಮನಿ, ಇನ್ಸ್ಟೆಡ್ ದ ಇನ್ವೆಸ್ಟ್ ದ ಮನಿ ಇನ್ ಮೋರ್ ಪ್ರಾಫಿಟಬಲ್ ಎಕನಾಮಿಕ್ ಆಕ್ಟಿವಿಟೀಸ್. ಡ್ಯೂರಿಂಗ್ ದ ಸಚ್ ಟೈಮ್ ಆರ್ ಡ್ಯೂರಿಂಗ್ ಇನ್ ಸಚ್ ಸಿಚುವೇಶನ್ ದಿಸ್ ಲಾ ವಿಲ್ ನಾಟ್ ಅಪ್ಲಿಕಬಲ್. ದಸ್ ದೀಸ್ ಆರ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ಗ್ರೇಷಮ್ಸ್ ಲಾ. ದಸ್ ವಿ ಕ್ಯಾನ್ ಸೇ ದಟ್ ಗ್ರೇಷಮ್, ಸರ್ ಥಾಮಸ್ ಗ್ರೇಷಮ್ ವಾಸ್ ಎ ವೆರಿ ಫೇಮಸ್ ಫಿನಾನ್ಷಿಯಲ್ ಅಡ್ವೈಸರ್ ಫಾರ್ ಕ್ವೀನ್ ಎಲಿಜಬೆತ್, ಅಂಡ್ ಹೀ ಸಾಲ್ವ್ ದ ಗ್ರೇಟ್ ಪ್ರಾಬ್ಲಮ್ ಆಫ್ ಫಿನಾನ್ಸ್ ವಿಚ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ 15th century, ಅಂಡ್ ಹೀ ಕೇಮ್ ಔಟ್ ಆಫ್ ಅ ಸೊಲ್ಯೂಷನ್ ದಟ್ ಇಟ್ ಈಸ್ ದ ಬ್ಯಾಡ್ ಮನಿ ವಿಚ್ ಡ್ರೈವ್ಸ್ ಅವೇ ದ ಗುಡ್ ಮನಿ ಫ್ರಮ್ ಸರ್ಕ್ಯುಲೇಷನ್. ಥ್ಯಾಂಕ್ ಯು.